ಬರಿ ನಿಂತಿದೆ ಅಂತ ಎಷ್ಟು ಜನಕ್ಕೆ ಪ್ರಾಕ್ಟಿಕಲಿ ಫೀಲ್ ಆಗಿದೆ ಬಸಿ ಬಿಸಿಗಳಿಗೇನು ಕರಿತೀರಿ ಯಾವ ದಾರಿಯಾದ್ರೂ ನನಗೆ ವಿರೋಧ ಇಲ್ಲ ಗುರಿ ಒಂದಿರಬೇಕು ಯಾರು ಬಸವ ಸಿದ್ಧಾಂತವನ್ನು ಹೋಗ್ತೀರಿ ಇಷ್ಟಲ್ಲಿಗೆ ಉಪಾಸನೆಯನ್ನು ಮಾಡಿ ಮನೆ ಮನೆ ಒಕ್ಕಲಲ್ಲೂ ಅದನ್ನು ಮಾಡಿ ಪಿರಮಿಡ್ ಅಲ್ಲಿ ನೀವು ಒಳಗೆ ಕೂದ ತಕ್ಷಣ ಮ್ಯಾಸ್ಯೂ ಪವರ್ ಅಂತ ನೀವು ಮಸೀದಿ ತಗೊಳ್ಳಿ ಬಸವಣ್ಣನ ಸಿದ್ಧಾಂತ ಬಗ್ಗೆ ಮಾತಾಡ್ತಾ ನಾನು ಹೇಳಿದೆ ಇನ್ನು ಬಸವಣ್ಣನನ್ನು ಒಪ್ಪೋರು ದಯಮಾಡಿ ಮನೆಯಲ್ಲಿ ಇಷ್ಟಲಿಂಗ ಪೂಜೆಯನ್ನು ಮನೆ ಮನೆಗಳಲ್ಲಿ ನೂರು ಜನ ಸೇರಿ ಮಾಡಿ ಆ ಮನೆಗೆ ಒಳದಾಗ್ತದೆ ದೊಡ್ಡ ಕಾನ್ಸೆಪ್ಟ್ ಅದು ಅಲ್ವಾ ನೀವು ಯಾವ ತತ್ವ ಒಪ್ಪಿ ನನಗೆ ಅಗತ್ಯ ಇಲ್ಲ ಆ ತತ್ವವನ್ನು ನೀವು ಆಚರಣೆ ಮಾಡಿ ಒಪ್ಪದವರು ಅಲ್ವಾ ಯಾರು ಬಸವ ಸಿದ್ಧಾಂತವನ್ನು ಒಪ್ತೀರಿ ಇಷ್ಟಲಿಂಗ ಉಪಾಸನೆಯನ್ನು ಮಾಡಿ ಮನೆ ಮನೆ ಒಕ್ಕಲಲ್ಲೂ ಅದನ್ನು ಮಾಡಿ ಸರಿ ನಾವೆಲ್ಲ ಪತ್ರಿಜಿಯ ಸಿದ್ಧಾಂತವನ್ನು ಪೂರ್ಣ ಒಪ್ಪಿ ಬದುಕ್ತಾ ಇರೋರು ಅಂದರೆ ನೀವು ಮನೆ ಉಕ್ಕಲಿ ಹೋದಾಗ ಧ್ಯಾನ ಮಾಡಿ ಹಾಂ ಎಲ್ಲ ಕೂತಿ ಇದೆ ಈಗೇನೋ ಸಂಕಲ್ಪ ಮಾಡಿದ್ರಲ್ಲ ಮನೆಗೆ ಒಳ್ಳೇದಾಗಲಿ ಅಂತ ಒಂದು ದೊಡ್ಡ ಸಂಕಲ್ಪ ಮಾಡಿ ಇದಿಷ್ಟು ವಿಚಾರ ತಿಳಿಸ್ಬೇಕಿತ್ತು ತಿಳಿಸಿದ್ದೀನಿ ಇದ್ರ ಜೊತೆಗೆ ಪಿರಮಿಡ್ಡು ಧ್ಯಾನ ಮಾಡೋ ಜೊತೆಗೆ ಯಾಕೆ ಧ್ಯಾನ ಮಾಡಿದಾಗ ಏನಾಗುತ್ತೆ ನಿಮ್ಮ ಆಲೋಚನೆ ಶುದ್ಧ ಆಗುತ್ತೆ ಆಲೋಚನೆ ಶುದ್ಧ ಆದವ್ರು ಏನು ಮಾಡಬೇಕು ನಮ್ಮ ಶೆಟ್ರಿಗೆ ಹೇಳಿದರು ನೋಡಿ ಅವರ ಆಲೋಚನೆ ಏನು ಅವ್ರ ತಾಯಿ ಹಾಗೆ ಇದ್ರು ನಂಗೆ ಗೊತ್ತಿದ್ದಾನೆ ಎಲ್ಲರಿಗೂ ಅನ್ನ ಹಾಕಿದ ಕೈ ಅಂದ್ಕೊಳ್ತೀನಿ ಅವರ ಅಮ್ಮನ್ ಮಗನು ಅದನ್ನು ಕಲ್ತಿದ್ದಾನೆ ಅನುಭವ ಜ್ಞಾನ ಅದು ಅಲ್ವಾ ಇಲ್ಲಿ ಕೂತವರೆಲ್ಲರ ಜೆನೆಟಿಕ್ ಅನ್ನು ನೀವು ಸುಮ್ಮನೆ ನೋಡಿ ತಂದೆ ತಾಯಿ ಪಾಠ ಶುರುವಾಗೋದು ಮನೆಯಿಂದ ಮತ್ತೆ ಮನಸ್ಸಿಂದ ಮನಸ್ಸಿನ ಹಠ ನಿಲ್ಲಿಸೋ ಜಾಗ ಮಠ ಅನ್ನೋದಾನೆ ಅವಾಗ ಹ್ಮ್ ನಿಮ್ಮ ಮನಸ್ಸಿನ ಈ ಸ್ಪೀಡ್ ಗಾಳಿ ನಿಲ್ಲಿಸ್ಲಿಕ್ಕಿರೋ ಒಂದು ಸ್ಪೀಡ್ ಬ್ರೇಕರ್ ನಿಮ್ಮ ಪಿರಮಿಡ್ ತುಂಬ ಸಿಟ್ಟು ಬಂದಾಗ ಹೋಗಿ ಪಬ್ಬಿಗೆ ಹೋಗಿ ಗಬ್ಬೆ ಗಬ್ಬೇಳೋಕ್ಕಿಂತ ಸೀದಾ ಬಂದು ಪಿರಮಿಡಲ್ಲಿ ಕೂತ ಹೇಗಿದ್ರೆ ಅವನೀಗ ಮಾಸ್ಟ್ರು ಅನ್ನದಾನ ಎಲ್ಲ ಶುರು ಮಾಡಿದ್ದಾರೆ ಒಳ್ಳೆಯ ಕಾಫಿ ಟೀ ಸಿಗುತ್ತೆ ನಮ್ಮ ಆರ್ಯವೈಶ್ಯ ಶೆಟ್ರ್ ಇದ್ದಾರೆ ತಿಂಡಿಗೆ ಫೇಮಸ್ ಅವರ ಫ್ಯಾಮಿಲಿ ಹಾಗಾಗಿ ಅವರ ಕಡೆಯಿಂದ ಸ್ವಲ್ಪ ಹೋಮ್ ಪ್ರಾಡಕ್ಟ್ ಸಿಗುತ್ತೆ ವ್ಯಾಪಾರಕ್ಕೂ ವ್ಯಾಪಾರಕ್ಕೂ ಸತ್ಕಾರಕ್ಕೂ ವ್ಯತ್ಯಾಸ ಇದೆ ಇದು ನಿಮ್ಮನ್ನ ಎಲ್ಲ ಮನುಷ್ಯ ಕುಲವನ್ನ ಸತ್ಕಾರ ಮಾಡೋ ಜಾಗ ಆಗ್ಬೇಕು ನಿಮ್ಮ ಪಿರಮಿಡ್ಗಳು ಒಳಗಿನ ಜ್ಞಾನವನ್ನು ಕೊಡುವುದಲ್ಲದೆ ಹೊರಗಿನ ವ್ಯಕ್ತಿತ್ವವನ್ನು ಬೆಳೆಸೋ ಜಾಗ ಆಗ್ಬೇಕು ಪ್ರಕೃತಿಯ ಭಾಷೆ ಯಾವುದು ನಾನು ಯಾವಾಗ ಹೇಳೋದು ನಾನು ಗುರುಗಳಲ್ಲ ಅಂತ ಇಲ್ಲೂ ಅದನ್ನೇ ಹೇಳಿ ಒಳಗಿರೋ ಸತ್ಯವೇ ನೀವ್ಯಾರು ಕೇಳಿದ್ರೆ ಬೋರ್ಡ್ ಇಲ್ಲೇ ಇದಕ್ಕೆ ನೋ ಐಡೆಂಟಿಟಿ ಯಾಕೆ ಹಾಕೊಂದು ಟ್ಯಾಗ್ ಆಗ್ತೀರಿ ನನಗೆ ಅಲ್ಲ ಏನು ಕರೆಯೋದು ಅಂತ ಬೀಸೋ ಗಾಳಿಗೆ ಏನು ಕರಿತೀರಿ ಅದಕ್ಕೆ ಸ್ಮಶಾನವೂ ಒಂದೇ ದೇವಸ್ಥಾನದ ಗೋಪುರವೂ ಒಂದೇ ಇಲ್ಲಿ ಇಲ್ಲಿ ಗಾಳಿಯು ಒಂದೇ ಗಲಾಟೆ ಮಾಡಲು ಅದು ಬೀಸುತ್ತೆ ಎಲ್ಲರ ಮನೆ ಮೇಲೂ ಬೀಸುತ್ತೆ ಎಣ್ಣೆ ಹೊಡೆದವನು ಮೇಲೆ ಬೀಸುತ್ತೆ ಬಸ್ ಮತ್ತೋನು ಮೇಲೆ ಬೀಸುತ್ತೆ ಸಿಟ್ಟುಕೊಂಡು ಗಂಡನಿಗೆ ಹೊಡಿತಿರೋಳು ಮೇಲೂ ಬೀಸುತ್ತೆ ಭೀಮನಮವಾಸೆಗೆ ವರ್ಷ ಇಡೀ ಬೈದು ಪಾದ ಪೂಜೆ ಮಾಡೋಳ ಮೇಲೂ ಆ ಗಾಳಿ ಬೀಸುತ್ತೆ ನಿಮ್ಮ ಧ್ಯಾನದಲ್ಲೂ ಒಳಗೂ ಬೀಸುತ್ತೆ ಆ ಅಲ್ವಾ ತಾಪತ್ರಯ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಮೂರು ತಾಪ ಅಂತೆ ಒಳಗ ಈ ಮೂರು ತಾಪವನ್ನು ತಗಿಲಿಕ್ಕಿರೋ ಏಕೈಕ ಉಪಾಯ ಧ್ಯಾನ ಅದು ಬಿಟ್ಟು ಸೊಲ್ಯೂಷನ್ ಇಲ್ಲ ಇಡೀ ಶರೀರದಲ್ಲಿ ವಾಯುತತ್ವವನ್ನು ಒಳಗೆಳೆದು ಆಕಾಶ ತತ್ವಕ್ಕೆ ಹೋಗುದು ಧ್ಯಾನ ಅಂತ ಹೇಳಿದ್ರು ಇದನ್ನು ಅಭ್ಯಾಸ ಮಾಡಿ ಸುಲಭ ಸರಳ ಮತ್ತು ಸತ್ಯ ಅಲ್ವಾ ಈ ಗಲಾಟೆ ಆಗುವುದು ನಮ್ಮಲ್ಲಿ ಶಾಂತತೆ ಇಲ್ಲದಾಗ ಅಲ್ವಾ ತಲೆ ಬಿಸಿ ಆಗೋದು ಹೇಗೆ ಹಿಂಗೆ ಹಿಂಗೆ ಹಿಡಿದೇನೆ ಸುಮ್ಮನೆ ಇದೇ ಧ್ಯಾನ ಈಗ ಕುತ್ಕೊಂಡಿದ್ದೀರಿ ಹೀಗೇರಿ ಅಲ್ಲಾಡಬೇಡಿ ತಪ ಇದು ಇಲ್ಲಿ ಮೇಲೆ ಪತ್ರಿಜಿ ಇದ್ದಾರೆ ಸೂರ್ಯ ಆಗಿ ನಿಮ್ಮ ಒಳಗಿರೋ ಎಲ್ಲ ಡಿಸೈರ್ಸಿನ ಡೆವಿಲ್ ನೀರನ್ನು ಎಳೆದು 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 ಖಾಲಿ ಪಾತ್ರೆ ಮಾಡ್ತಾರ ಕೂರಬೇಡಿ ಈ ಬಾಟ್ಲು ಅಲ್ಲಿದ್ದರೆ ಆಗೋದಿಲ್ಲ ಇದು ಬಾರಿಗೂ ಹೋಗ್ಬೋದು ಸತ್ತೋದೊಂದು ಬಾಯಿಗೆ ನೀರು ಬಿಡ್ಲಿಕ್ಕೂ ಹೋಗ್ಬೋದು ಇಲ್ಲ ನಮ್ಮ ನ್ಯೂ ಇಯರ್ ಪಾರ್ಟಿಗೂ ಹೋಗ್ಬೋದು ಮೊದೇ ಮನೆಗೂ ಹೋಗ್ಬೋದು ಅದನ್ನು ಸೀದ ತಂದು ಎಲ್ಲ ಬಾಟ್ಲಿ ಎಲ್ಲ ಐಡೆಂಟಿಟಿ ಇರೋ ಬಾಟ್ಲಿನ ಟ್ಯಾಗ್ ಅಂತ ಹಿಂಗಿಡೋದು ಎಲ್ಲ ಬಾಟ್ಲಿ ನೀರನ್ನು ಮಾಯ ಮಾಡುವುದೇ ಧ್ಯಾನ ಅವಾಗ ಕೊನೆಗೆ ಈ ನೀರೆಲ್ಲ ಹೋದರೆ ಏನು ಉಳ್ಕೊಳ್ಳುತ್ತೆ ಒಂದು ಒಳಗಿನ ಶರೀರ ಅಂತು ಹೆಚ್ ಟು ಓ ಅಲ್ಲಿ ಓ ಹೋಯ್ತು ಹೆಚ್ಚು ಹೋಯಿತು ಎರಡು ಡಮಾರು ಮೇಲುಗಡೆ ಇರೋ ಪ್ರೋಟೀನ್ ಬಾಡಿಯೂ ಹೋಯ್ತು ಕೊನೆಗೆ ಉಳ್ಕೊಂಡಿದ್ದು ಬೆಳಕು ಅದೇ ನೀನು ಸೆಲ್ಫ್ ರಿಯಲೈಸೇಷನ್ ಅಂತ ಲೈಟ್ ಲೈಟನ್ನು ತಿಳಿದ ದಿನ ಎನ್ಲೈಟ್ ಆಗ್ತಿ ದೆನ್ ಯುವರ್ ಆಲೋಚನಾ ಇಸ್ ಬ್ರೈಟ್ ಆ್ಯಕ್ಷನ್ ಈಸ್ ಬ್ರೈಟ್ ಅಲ್ವಾ ಇಲ್ಲಿ ಎಷ್ಟು ಜನ ಹತ್ತು ವರ್ಷದಿಂದ ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀರಿ ಅಲ್ಲೊಂದು ಇಷ್ಟೇ ಹತ್ತು ಐದು ಐದು ಎರಡು ಒಂದು ಈಗ ಹ್ಞೂ ಯಾಕೆ ಕೇಳದೆ ಅಂದರೆ ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಸಿತ್ತು ಹಳೆ ಟೆಂಡೆನ್ಸಿಗಳು ನಿಮ್ಮ ಸ್ಪೀಡು ಕೆಲಸದಲ್ಲಿ ಹರಿ ಬರಿ ಅಂತ ಹರಿ ಅಂದರೆ ಸ್ಪೀಡು ಬರಿ ಅಂದರೆ ಮುಗಿತವನ ಕತೆ ಅಂತ ಬರೀಡ್ ಹರಿ ಬರಿ ಎಲ್ಲ ನಿಂತಿದೆ ಅಂತ ಎಷ್ಟು ಜನಕ್ಕೆ ಪ್ರಾಕ್ಟಿಕಲಿ ಫೀಲ್ ಆಗಿದೆ ಧ್ಯಾನಮಹ ಬಚ್ಚವು ಎಷ್ಟು ಜನ ಹೆಣ್ಮಕ್ಳಿಗೆ ಮಕ್ಕಳ ಮೇಲೆ ಗಂಡನ ಮೇಲೆ ಹೋಗೋದು ನಿಂತಿದೆ ಅಂತ ಒಂದು ಕೈಯತ್ತಿ ಹಾಂ ಎಷ್ಟು ಜನಕ್ಕೆ ಸೀರಿಯಲ್ ನೋಡಲಿಕ್ಕೆ ಈಗ ಮನಸಿಲ್ಲ ಸಭಾಷ್ ಯಾಕೆ ರಿಯಾಲಿಟಿ ತಿಳಿದ ಮೇಲೆ ಸೀರಿಯಲ್ ಬೇಡ ಅಲ್ವಾ ನಮ್ಮ ಲೈಫು ನಮ್ಮ ಲೈಫಿನ ಜರ್ನಿಗಿಂತ ದೊಡ್ಡ ಥ್ರಿಲ್ ಕೊಡು ಟಿ ವಿ ಏನಾರು ಉಂಟ ಅದನ್ನೇ ಮೊನ್ನೆ ಆ ಹೆಣ್ಣು ಮಗು ಧ್ಯಾನದಲ್ಲಿ ಹೇಳಿದ್ದು ಡಿಸ್ಟೆನ್ಸ್ ಟ್ರಾವೆಲ್ ಯಾವ ಎನಿಮೇಷನ್ ಮೂವಿ ಬೇಕಂತೆ ಒಳಗಡೆ ಎನಿಮೇಟ್ ಉಂಟು ಕೊಡಗಾನ ಕೋಳಿ ನುಂಗಿತ್ತ ಹಾಡಿನ ಅರ್ಥ ಇಷ್ಟೇ ಮನಸ್ಸು ಅನೋ ಕೊಡಗ ಶರೀರನೋ ಕೋಳಿ ಜೀವನವನ್ನೇ ನುಂಗಿದೆ ಅಲ್ಲಿ ಶಿಶುನಾಳ ದೀಶ ಇದ್ದಾನೆ ಅದನ್ನು ಹುಡುಕಬೇಕು ಒಳಗೆ ಹೋಗಿ ಆ ಹುಡುಕಿ ಸತ್ಯವನ್ನು ತಿಳಿರಿ ಯಾವ ದಾರಿಯಾದರೂ ನನಗೆ ವಿರೋಧ ಇಲ್ಲ ಗುರಿ ಹೊಂದಿರಬೇಕಷ್ಟೆ